ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಬಾರಿ ಬಿಜೆಪಿ ಗೆಲ್ಲುತ್ತಾ? ಮತ್ತೊಮ್ಮೆ ಕೇಳ್ತೇನೆ, ಈ ಬಾರಿ ಬಿಜೆಪಿ ಗೆಲ್ಲುತ್ತಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಕ್ಕಿಂತ ಮೊದಲು ಒಂದು ಸಂಗತಿಯನ್ನು ಹಂಚಿಕೊಳ್ತೇನೆ. ಕೇಂದ್ರ ಸರ್ಕಾರ ಎರಡು ಯೂಟ್ಯೂಬ್ ಚಾನೆಲ್ಗಳನ್ನು ನಿರ್ಬಂಧಿಸಿದೆ. ಹಾಗಂತ ಇವೆರಡು ಪಾಕಿಸ್ತಾನಿ ಚಾನೆಲ್ಗಳಲ್ಲ, ಅಥವಾ ಬಾಂಗ್ಲಾದೇಶದ್ದು ಚೀನದ್ದು ಅಲ್ಲ. ಬೋಲ್ತಾ ಹಿಂದೂಸ್ತಾನ್ ಮತ್ತು ನ್ಯಾಷನಲ್ ದಸ್ತಕ್ ಎಂಬ ಅಪ್ಪಟ ಭಾರತೀಯ ಹೆಸರಿನ ಭಾರತೀಯ ಚಾನೆಲ್ಗಳು. ಇವೆರಡಕ್ಕೂ ಒಟ್ಟು 400,000+ ಸಬ್ಸ್ಕ್ರೈಬ್ಗಳಿದ್ದವು. ಮುಖ್ಯವಾಹಿನಿಯ ಗೋಧಿ ಮೀಡಿಯಾಗಳು ಕೇಂದ್ರ ಸರ್ಕಾರದ ಪರ 24 ಗಂಟೆ ಪುಂಗಿ ಊತ್ತಾ ಇರುವಾಗ ಅದಕ್ಕೆ ಪ್ರತಿರೋಧ ಒಡ್ತಾ ಇರೋದು ಯೂಟ್ಯೂಬ್ ಚಾನೆಲ್ಗಳು. ಸನ್ಮಾರ್ಗಕ್ಕೂ ಇದು ಎಚ್ಚರಿಕೆ ಅಂತ ಭಾವಿಸ್ತೇನೆ. ಆದರೆ ನಾವು ಇರುವವರೆಗೆ ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳಲ್ಲ. ಮತ್ತೆ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ, ಈ ಬಾರಿ ಬಿಜೆಪಿ ಗೆಲ್ಲುತ್ತಾ? ಅಬ್ ಕಿ ಬಾರ್ 400 ಪಾರ್ ಎಂಬ ಸ್ಲೋಗನ್ ನಿಜವಾಗುತ್ತಾ? 2024 ಜನವರಿ ಫೆಬ್ರವರಿಯಲ್ಲಿ ಬಿಜೆಪಿ ಪಾಳಯದಲ್ಲಿ ಯಾವ ಸುಖಾನುಭವ ಇತ್ತೋ ಅದು ಈಗ ಮಾಯಾಗಿದೆ. ಒಂದು ರೀತಿಯಲ್ಲಿ ಭಯ ಪ್ರಧಾನಿ ಮೋದಿಯಿಂದ ಹಿಡಿದು ತಳಮಟ್ಟದ ಕಾರ್ಯಕರ್ತರವರಿಗೆ ಆವರಿಸಿದೆ. ಇಲ್ಲದಿದ್ದರೆ ಕಳೆದ 3 ದಶಕಗಳಿಂದ ಸತತವಾಗಿ ಗೆಲ್ತಾ ಬರ್ತಾ ಇರುವ, ಅದರಲ್ಲೂ ನಳಿನ್ ಕುಮಾರ್ ಕಟೀಲ್ರಂಥವರನ್ನೇ ಸತತವಾಗಿ ಗೆಲ್ಲಿಸಿಕೊಡ್ತಾ ಬರ್ತಾ ಇರುವ ದಕ್ಷಿಣ ಕನ್ನಡಕ್ಕೆ ಮೋದಿ ಬರಲೇಬಾರ್ದಿತ್ತು. ಒಂದು ವೇಳೆ ಬರಲೇಬೇಕೆಂದಿದ್ದರೆ ರೋಡ್ ಶೋ ಮಾಡಲೇಬಾರ್ದಿತ್ತು, ಸಾರ್ವಜನಿಕರನ್ನು ಉದ್ದೇಶಿಸಿ ಅವರು ಮಾತಾಡಬೇಕಿತ್ತು. ಆದರೆ ಮೋದಿ ಕೈ ತೋರಿಸಿದ್ದನ್ನು ಬಿಟ್ಟರೆ ಒಂದೇ ಒಂದು ಶಬ್ದ ಮಾತಾಡಲೇ ಇಲ್ಲ. ಅದು ಮಾತ್ರ ಅಲ್ಲ, ಕಾಂಗ್ರೆಸ್ಸಿನ ಪ್ರಚಾರ ತಂತ್ರಕ್ಕೆ ಸಂಪೂರ್ಣ ಭಯಬಿದ್ದು ಹೋದರು. ಬಿಜೆಪಿ ಬಿಲ್ಲವ ವಿರೋಧಿ ಅನ್ನುವುದು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಪ್ರಚಾರ ತಂತ್ರವಾಗಿತ್ತು. ಅದಕ್ಕೆ ಪದ್ಮರಾಜ್ ಮತ್ತು ಅವರ ಬಳಗ ಪ್ರಬಲ ಆಧಾರವನ್ನು ಕೊಡ್ತಾ ಇದೆ. ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ಗಣರಾಜ್ಯೋತ್ಸವ ಪೆರೇಡ್ನಿಂದ ಮೋದಿ ಸರ್ಕಾರ ಹೊರಗಿಟ್ಟಿತು. ಪಠ್ಯಪುಸ್ತಕದಿಂದ ನಾರಾಯಣ ಗುರುಗಳ ಪಠ್ಯವನ್ನು ಬೊಮ್ಮಾಯಿ ಸರ್ಕಾರ ಕಿತ್ತು ಹಾಕಿತು. ಬಿಲ್ಲವ ಯುವಕರನ್ನು ತನ್ನ ದ್ವೇಷ ರಾಜಕಾರಣಕ್ಕೆ ಬಳಸಿ ಬಿಜೆಪಿ ಬಿಸಾಕಿದೆ ಎಂಬ ಸತ್ಯವನ್ನು ಅತ್ಯಂತ ಪ್ರಬಲವಾಗಿ ಪದ್ಮರಾಜ ತಂಡ ಜನರಿಗೆ ಮನವರಿಕೆ ಮಾಡ್ತಾ ಇದೆ. ಇದು ಬಿಜೆಪಿಯಲ್ಲಿ ಕಳವಳವನ್ನು ಸೃಷ್ಟಿಸಿದೆ. ಬಿಲ್ಲವರು ಈ ಬಾರಿ ಪದ್ಮರಾಜರ ಜೊತೆ ಇದ್ದಾರೆ ಎಂಬುದು ಗೊತ್ತಾದ ಕೂಡಲೇ ಪ್ರಧಾನಿ ಆತಂಕಗೊಂಡಿದ್ದಾರೆ. ಹಾಗೆಯೇ ಜಿಲ್ಲೆಯ ಮೀನುಗಾರ ಸಮುದಾಯವು ಈ ಬಾರಿ ಪದ್ಮರಾಜರಿಗೆ ಜೈ ಅಂತ ಇದ್ದಾರೆ ಅನ್ನುವುದು ಗೊತ್ತಾಗಿದೆ. ಆದ್ರಿಂದಲೇ ತರಾತುರಿಯಿಂದ ಪ್ರಧಾನಿ ಜಿಲ್ಲೆಗೆ ಬಂದು ನಾರಾಯಣ ಗುರುಗಳ ಪುತ್ಥಳಿಗೆ ಹೂಹಾರ ಹಾಕಿದ್ದಾರೆ. ಆದರೆ ಜನರನ್ನು ಉದ್ದೇಶಿಸಿ ಮಾತಾಡುವುದಕ್ಕೆ ಭಯ ಆಗಿದೆ. ಎಲ್ಲಿ ನಿರೀಕ್ಷಿಸಿದಷ್ಟು ಜನರು ಬರಲ್ವಾ ಅನ್ನುವ ಭೀತಿಯಿಂದ ಸಾರ್ವಜನಿಕ ಸಭೆಯನ್ನೇ ರದ್ದುಗೊಳಿಸಿದ್ದಾರೆ. ರೋಡ್ ಶೋಕ್ಕೆ ಸೇರಿದ ಸಣ್ಣ ಸಂಖ್ಯೆಯ ಜನರನ್ನು ನೋಡಿದ ಬಳಿಕ ಪ್ರಧಾನಿಯಲ್ಲಿದ್ದ ಅಷ್ಟಿಷ್ಟು ಆತ್ಮವಿಶ್ವಾಸವು ಈಗ ಕುಸಿದು ಹೋಗಿರುವ ಸಾಧ್ಯತೆ ಇದೆ. ನಿಜವಾಗಿ ಇದು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ತಂತ್ರದ ಯಶಸ್ಸು. ಕಳೆದ 3 ದಶಕಗಳಲ್ಲಿ ಮೊದಲ ಬಾರಿ ಬಿಜೆಪಿಯಲ್ಲಿ ಆತ್ಮವಿಶ್ವಾಸ ಕುಸಿಯುವಂತೆ ಮಾಡಲು ಜಿಲ್ಲೆಯ ಕಾಂಗ್ರೆಸ್ಸು ಯಶಸ್ವಿಯಾಗಿದೆ. ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿಯೂ ಕೂಡ ಒಂದು ಶಬ್ದವನ್ನು ಮಾತಾಡದೆ ಅವರು ಕೈ ಬೀಸಿಕೊಂಡು ಹೋಗುವಂತಹ ಸ್ಥಿತಿ ಬಂತಲ್ಲ, ಇದು ನಿಜವಾಗಿಯೂ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸೋಲುವ ಒಂದು ಲಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಬ್ರು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಯಾವುದು ಅಭಿವೃದ್ಧಿ ಕೆಲಸಗಳನ್ನು ನೀವು ಕೊಟ್ಟಿದ್ದೀರಿ, ಎಷ್ಟು ಎಂಪ್ಲಾಯ್ಮೆಂಟ್ ಅನ್ನು ನೀವು ಕ್ರಿಯೇಟ್ ಮಾಡಿದ್ದೀರಿ, ಇದಕ್ಕೆಲ್ಲ ಉತ್ತರವನ್ನು ಜನರು ನಿರೀಕ್ಷಿಸಿದ್ರು. ಆದರೆ ಇದರ ಬಗ್ಗೆ ಒಂದು ತುಟಿ ಬಿಚ್ಚದೆ ಹೋಗಿರುವಂಥದ್ದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಜನತ್ರ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಭರವಸೆ. ನೋಡಿ, ಯಾವುದೇ ಹೈಕ್ ಇಲ್ಲ, ಇನ್ಫ್ಯಾಕ್ಟ್ ಅದು ಅವರಿಗೆ ಮೈನಸ್ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದು ಕೇವಲ ದಕ್ಷಿಣ ಕನ್ನಡದ ವಿಷಯ ಮಾತ್ರ ಅಲ್ಲ, ಬಿಜೆಪಿಯ ಆಂತರಿಕ ಸಮೀಕ್ಷೆಯಲ್ಲಿ ಬಂದ ಫಲಿತಾಂಶವಂತೂ ಅತ್ಯಂತ ಆಘಾತಕಾರಿಯಾಗಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ 10 ರಲ್ಲಿ 10 ಸ್ಥಾನವನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ರಾಜಸ್ಥಾನದ 25 ಸ್ಥಾನಗಳ ಪೈಕಿ 24 ಗೆದ್ದುಕೊಂಡಿತ್ತು. ಆದರೆ ಈ ಎರಡೂ ರಾಜ್ಯಗಳು ಈ ಬಾರಿ ಬಿಜೆಪಿಗೆ ಕೈಕೊಡಲಿವೆ ಎಂಬ ವರದಿ ಬಿಜೆಪಿಯ ಆಂತರಿಕ ಸಮೀಕ್ಷೆಯಲ್ಲೇ ಲಭ್ಯವಾಗಿದೆ.
ಈ ಬಗ್ಗೆ ಮಾಧ್ಯಮಗಳಲ್ಲೂ ವರದಿ ಬಂದಿವೆ. ಗುಜರಾತ್, ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ 2019 ಬಿಜೆಪಿ ಎಲ್ಲ ಸೀಟುಗಳನ್ನು ಗೆದ್ದುಕೊಂಡಿತ್ತು. ಆದ್ದರಿಂದ ಈ ಬಾರಿ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅಲ್ಲಿ ಬಿಜೆಪಿಗೆ ಏನೇನೂ ಉಳಿದಿಲ್ಲ. ಆದರೆ ಕಡಿಮೆ ಗೆಲ್ಲೋದಕ್ಕೆ ಪೂರಕವಾದ ಎಲ್ಲ ಅಂಶಗಳು ಅಲ್ಲಿವೆ. ಅಲ್ಲದೆ ಪಶ್ಚಿಮ ಬಂಗಾಳದ ಒಟ್ಟು 42 ಸ್ಥಾನಗಳ ಪೈಕಿ 18 ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಜೊತೆ ಸೇರಿ ಒಟ್ಟು 48 ಸ್ಥಾನಗಳ ಪೈಕಿ 41 ಕೂಡ ಬಿಜೆಪಿ ಗೆದ್ದುಕೊಂಡಿತು. ಬಿಹಾರದಲ್ಲಿ ನಿತೀಶ್ ಕುಮಾರ್ರ ಜೊತೆ ಸೇರಿ 40 ಸ್ಥಾನಗಳ ಪೈಕಿ 39 ಸ್ಥಾನಗಳನ್ನು ಕೂಡ ಗೆದ್ದುಕೊಂಡಿತು. ಮಧ್ಯಪ್ರದೇಶದ 29 ಸ್ಥಾನಗಳ ಪೈಕಿ 28 ಗೆದ್ದುಕೊಂಡಿತ್ತು. ಛತ್ತೀಸ್ಗಢದ 11 ಸ್ಥಾನಗಳ ಪೈಕಿ 9 ಗೆದ್ದುಕೊಂಡಿತು. ಅಸ್ಸಾಂನ 14 ಸ್ಥಾನಗಳ ಪೈಕಿ 9 ಮತ್ತು ಉತ್ತರ ಪ್ರದೇಶದ 80 ಸ್ಥಾನಗಳ ಪೈಕಿ 62 ಸ್ಥಾನಗಳನ್ನು ಬಿಜೆಪಿ 2019 ಗೆದ್ದುಕೊಂಡಿತು. ಒಡಿಶಾದ 21 ಸ್ಥಾನಗಳ ಪೈಕಿ 8 ಸ್ಥಾನಗಳನ್ನು ಗೆದ್ದುಕೊಂಡಿತು. ಆದರೆ ಈ ಬಾರಿ 2019 ಪರಿಸ್ಥಿತಿಯೇ ಇಲ್ಲ. ಒಡಿಶಾದಲ್ಲಿ ಈ ಬಾರಿ ನವೀನ್ ಪಟ್ನಾಯಕ್ ಅವರ BJD ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದೆ. ಹರಿಯಾಣದಲ್ಲಿ 2019 BJPಯ ಜೊತೆಗಿದ್ದ ಮಿತ್ರ ಪಕ್ಷ ಈ ಬಾರಿ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಈಗಿನ ಪರಿಸ್ಥಿತಿ ಬಿಜೆಪಿಗೆ ಪೂರಕ ಆಗಿಲ್ಲ ಎಂದು ಹೇಳಲಾಗ್ತಾ ಇದೆ. 2019 ಛತ್ತೀಸ್ಗಢದಲ್ಲಿ BJP ಸರ್ಕಾರ ಇತ್ತು. ಈಗ ಕಾಂಗ್ರೆಸ್ ಸೊರೇನ್ ಮೈತ್ರಿ ಸರ್ಕಾರ ಇದೆ. ಬಿಹಾರದ ಪಲ್ಟುಕುಮಾರ್ ಬಗ್ಗೆ ಜನರಲ್ಲಿ ತೀವ್ರ ಅಸಹನೆ ಇದೆ ಎಂಬ ವರದಿಗಳೂ ಇವೆ. ಈ ಎಲ್ಲವನ್ನ ಲೆಕ್ಕ ಹಾಕಿದರೆ ಉತ್ತರ ಭಾರತ ಈ ಬಾರಿ BJPಗೆ ಕೈ ಕೊಡುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಕಳೆದ ಬಾರಿಗಿಂತ ಗಣನೀಯ ಸಂಖ್ಯೆಯಲ್ಲಿ ಕಡಿಮೆ ಸೀಟುಗಳನ್ನು ಹಿಂದಿ ಬೆಲ್ಟ್ನಲ್ಲಿ BJP ಪಡೆಯಲಿದೆ ಎಂದೇ ಸಮೀಕ್ಷೆಗಳು ಕೂಡ ಹೇಳ್ತಾ ಇವೆ. ಉತ್ತರ ಭಾರತದ ಪರಿಸ್ಥಿತಿ ಹೀಗಾದರೆ ದಕ್ಷಿಣ ಭಾರತವಂತೂ ಈ ಬಾರಿ BJPಗೆ ಸಂಪೂರ್ಣ ಬಾಗಿಲು ಮುಚ್ಚುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. 2019 ಕರ್ನಾಟಕದಲ್ಲಿ 28 ಸ್ಥಾನಗಳ ಪೈಕಿ 25 ಸ್ಥಾನಗಳನ್ನು BJP ಗೆದ್ದುಕೊಂಡಿತ್ತು. ಆದರೆ ಈ ಬಾರಿ 10 ಕಡಿಮೆ ಸೀಟುಗಳನ್ನಷ್ಟೇ BJP ನಿರೀಕ್ಷಿಸ್ತಾ ಇದೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಅದು ಠೇವಣಿಯನ್ನು ಉಳಿಸಿಕೊಳ್ಳಲಾರದು ಎಂಬ ಸ್ಥಿತಿ ಇದೆ. ತೆಲಂಗಾಣದಲ್ಲಿ 2019 4 ಸೀಟುಗಳನ್ನು BJP ಪಡ್ಕೊಂಡಿತ್ತು. ಈ ಬಾರಿ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಗ್ಯಾರಂಟಿಗಳ ಮೂಲಕ ಜನರನ್ನು ಅದು ತಳುಪಿಯೂ ಆಗಿದೆ. ಅದರಿಂದ ಈ ಬಾರಿ 1 ಸೀಟು ಸಿಕ್ಕರೆ ಅದುವೇ ಹೆಚ್ಚು ಎಂಬ ಸ್ಥಿತಿ ಇದೆ. ಎಲ್ಲಾದರೂ 1-2 ಸೀಟು ಸಿಕ್ಕರೆ ಅದು ಆಂಧ್ರಪ್ರದೇಶದಲ್ಲಿ ಮಾತ್ರ. ಅಲ್ಲಿ TDP ಜೊತೆ ಮೈತ್ರಿ ಮಾಡಿಕೊಂಡಿರುವುದರಿಂದ ಸಣ್ಣ ಆಶಾವಾದ BJPಯಲ್ಲಿದೆ. ಈಗ ಮತ್ತೆ ಆರಂಭದ ಪ್ರಶ್ನೆಯನ್ನೇ ಕೇಳ್ತೇನೆ, ಈ ಬಾರಿ BJP ಗೆಲ್ಲುತ್ತಾ? ಅಬ್ ಕಿ ಬಾರ್ 400 ಪಾರ್ ನಿಜವಾಗತ್ತಾ? ನಿಜ ಏನಂದರೆ BJP 200 ಸೀಟುಗಳ ಆಸುಪಾಸಿನಲ್ಲಷ್ಟೇ ಗೆಲ್ಲಲಿದೆ ಎಂಬ ಪರಿಸ್ಥಿತಿ ಇದೆ. ದಿನದಿಂದ ದಿನಕ್ಕೆ BJPಯ ಜನಪ್ರಿಯತೆ ಕುಸಿಯುತ್ತಾ ಇದೆ. ಒಂದೊಂದು ದಿನವೂ BJPಯ ಪಾಲಿಗೆ ಲಕ್ಷಾಂತರ ಓಟುಗಳನ್ನು ಕಡಿಮೆಗೊಳಿಸುತ್ತಲೇ ಬರ್ತಾ ಇದೆ. ಇವತ್ತೇ ಚುನಾವಣೆ ನಡೆದರೆ BJPಗೆ ಎಷ್ಟು ಸೀಟು ಸಿಗಬಹುದು? 10 ದಿನಗಳು ಕಳೆದು ಚುನಾವಣೆ ನಡೆದರೆ BJPಗೆ ಅಷ್ಟೂ ಸೀಟುಗಳು ಸಿಗಲಾರದು ಎಂಬ ವಾತಾವರಣ ಈಗಿನದು. ಆದ್ದರಿಂದ ಅಬ್ ಕಿ ಬಾರ್ 400 ಪಾರ್ ಬಿಡಿ 200 ಪಾರ್ ಆಗುವುದು ಕೂಡ ಅನುಮಾನ ಆಗಿಬಿಟ್ಟಿದೆ. ಅಂದಹಾಗೆ 1984 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 414 ಸ್ಥಾನಗಳನ್ನು ನೀಡಿದ್ದ ಭಾರತೀಯರು ಮುಂದಿನ 5 ವರ್ಷದಲ್ಲಿ ನಡೆದ 1989 ನಡೆದ ಚುನಾವಣೆಯಲ್ಲಿ ಬರೇ 217 ಸ್ಥಾನಗಳನ್ನಷ್ಟೇ ನೀಡಿದ್ದರು ಎಂಬುದು ಕೂಡ ನಿಮ್ಮೆಲ್ಲರ ಗಮನದಲ್ಲಿರಲಿ. ಇನ್ನೊಮ್ಮೆ ಹೇಳ್ತೇನೆ, 1984 ಕಾಂಗ್ರೆಸ್ಗೆ 414 ಸ್ಥಾನಗಳನ್ನು ನೀಡಿದ್ದ ಭಾರತೀಯರು ಮುಂದಿನ 5 ವರ್ಷಗಳ ಬಳಿಕ ನಡೆದ ಚುನಾವಣೆಯಲ್ಲಿ ಕೇವಲ 217 ಸ್ಥಾನಗಳನ್ನು ಮಾತ್ರ ನೀಡಿದ್ದರು. ಆದ್ದರಿಂದ ಈ ಮಣ್ಣಿನಲ್ಲಿ ಯಾವುದೂ ಅಸಾಧ್ಯ ಅಲ್ಲ, ಯಾರೂ ಶಾಶ್ವತ ಅಲ್ಲ. ಬಹುಶಃ ಮೋದಿ ಮತ್ತು ಪರಿವಾರವು ಕಾಂಗ್ರೆಸ್ಸಿನ 1989 ಸೋಲನ್ನು ಹೆಚ್ಚು ಹೆಚ್ಚು ನೆನಪಿಸಿಕೊಳ್ತಾ ಇದ್ದರೆ ಅದರಲ್ಲಿ ಅಚ್ಚರಿಯೇನೂ ಇಲ್ಲ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ
ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.